ಮಿತ್ರದ್ರೋಹಿ ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜನಿದ್ದನು ಅವನಿಗೆ ಬೇಟೆಗಾಗಿ ಕಾಡಿಗೆ ಹೋಗುವುದೆಂದರೆ ತುಂಬಾ ಇಷ್ಟ ಒಮ್ಮೊಮ್ಮೆ ಕಾಡಿನಲ್ಲಿ ಸೇವಕರು ಹಾಗೂ ಇತರೆ ಬೇಟೆಗಾರರೊಂದಿಗೆ ಬಿಡಾರ ಹೂಡುತ್ತಿದ್ದನು ಒಂದು ದಿನ ದಟ್ಟವಾದ ಕಾಡಿನಲ್ಲಿ ಬೇಟೆಗೆ ಹೋಗಲು ರಾಜ ಉತ್ಸಾಹ ತೋರಿದ ಅತ್ಯುತ್ಸಾಹದಿಂದ ಕುದುರೆ ಏರಿ ತನ್ನ ಸಂಗಡಿಗರೊಂದಿಗೆ ಹೊರಟನು ಮಾರ್ಗ ಮಧ್ಯದಲ್ಲಿ ದಾರಿ ತಪ್ಪಿ ತನ್ನ ತಂಡದಿಂದ ಬೇರೆಯಾದನು ಆಗಲೇ ಸಂಜೆಯಾಗಿತ್ತು ದಟ್ಟವಾಗಿ ಬೆಳೆದು ನಿಂತಿದ್ದ ಪೊದೆ ಗಿಡಗಳ ನಡುವೆ ಅವನಿಗೆ ಅಲ್ಲಿಂದ ವಾಪಸಾಗುವ ದಾರಿಯೇ ತಿಳಿಯಲಿಲ್ಲ ರಾತ್ರಿ ಇಲ್ಲೆಯೇ ಕಳೆದು ಮುಂಜಾನೆ ಹೋದರಾಯಿತು ಎಂದು ತೀರ್ಮಾನಿಸಿದನು ಕುದುರೆಯನ್ನು ತೋಪಿನಲ್ಲಿ ಕಟ್ಟಿ ತಾನೊಂದು ಎತ್ತರವಾದ ಮರವನ್ನೇರಿ ರೆಂಬೆಯೊಂದರ ಮೇಲೆ ಕುಳಿತುಕೊಂಡನು ಸ್ವಲ್ಪವೇ ಸಮಯದಲ್ಲಿ ಸಿಂಹವೊಂದು ಕರಡಿಯೊಂದನ್ನು ಅಟ್ಟಿಸಿಕೊಂಡು ಬರುವುದನ್ನು ರಾಜ ನೋಡಿದನು ನೋಡು ನೋಡುತ್ತಿದ್ದಂತೆಯೇ ಕರಡಿಯು ಇವನು ಕುಳಿತಿದ್ದ ಮರವನ್ನೇರುತ್ತಿದೆ ರಾಜ ಭಯದಿಂದ ನಡುಗಲಾರಂಭಿಸಿದ ಕರಡಿಯು ಇವನ ಸಮೀಪವೇ ಬಂದು ಹೆದರಬೇಡ ನಾನು ನಿನಗೆ ಯಾವುದೇ ಅಪಾಯ ಮಾಡುವುದಿಲ್ಲ ನಿನ್ನ ಪ್ರಾಣ ರಕ್ಷಣೆಗಾಗಿ ನೀನಿಲ್ಲಿ ಆಶ್ರಯ ಪಡೆದಿರುವೆ ನಾನು ನನ್ನ ಜೀವ ಉಳಿಸಿಕೊಳ್ಳಲು ಇಲ್ಲಿ ಬಂದೆ ಇಬ್ಬರ ಸ್ಥಿತಿಯೂ ಒಂದೇ ಅಲ್ಲವೇ ನನ್ನನ್ನು ನಂಬು ಕ್ರೂರ ಪ್ರಾಣಿಗಳಿಂದಾಗಬಹುದಾದ ಅಪಾಯದಿಂದ ಪಾರಾಗಲು ಒಟ್ಟಿಗೆ ಈ ರಾತ್ರಿ ಇಲ್ಲೆಯೇ ಕಳೆಯೋಣ ಇನ್ನು ನಾವಿಬ್ಬರು ಸ್ನೇಹಿತರು ಎಂದಿತು ರಾಜ ಕರಡಿಯನ್ನು ನಂಬಿದನು ಇಬ್ಬರೂ ಮರದ ಕೊಂಬೆಯ ಮೇಲೆ ಕುಳಿತರು ತುಸು ಹೊತ್ತಾದ ಮೇಲೆ ಕರುಣೆಯಿಂದ ಕರಡಿಯು ನೀನು ತುಂಬ ಆಯಾಸಗೊಂಡಂತಿದೆ ನನ್ನ ಬೆನ್ನಿಗೆ ಹೊರಗಿ ನಿದ್ದೆ ಮಾಡು ನಾನು ಎಚ್ಚರದಿಂದಿರುತ್ತೇನೆ ಎಂದಿತು ರಾಜ ಕರಡಿ ಹೇಳಿದಂತೆ ಅದರ ಬೆನ್ನಿಗೊರಗಿ ಗಾಢ ನಿದ್ದೆಗೆ ಜಾರಿದನು ಮಧ್ಯರಾತ್ರಿಯಲ್ಲಿ ಸಿಂಹವು ಮರದ ಬಳಿ ಬಂದಿತು ಕರಡಿಯನ್ನು ಕರೆದು ನಿನಗೆ ಬದುಕುವ ಆಸೆ ಇದ್ದರೆ ನಾನೊಂದು ದಾರಿ ತೋರಿಸುತ್ತೇನೆ ನಿನ್ನ ಪಕ್ಕದಲ್ಲಿ ಮಲಗಿರುವ ಆ ಮನುಷ್ಯನನ್ನು ಮರದಿಂದ ತಳ್ಳು ನಾನು ಅವನನ್ನು ತಿನ್ನುತ್ತೇನೆ ನಿನ್ನನ್ನು ಬಿಟ್ಟು ಬಿಡುತ್ತೇನೆ ಎಂದು ಹೇಳಿತು ನಂಬಿದವರಿಗೆ ದ್ರೋಹ ಬಗೆಯುವುದು ಪಾಪವಲ್ಲವೇ ರಾಜ ನನ್ನನ್ನು ಸ್ನೇಹಿತನೆಂದು ನಂಬಿ ನನ್ನೊಟ್ಟಿಗೆ ಮಲಗಿರುವನು ಅವನ ರಕ್ಷಣೆ ನನ್ನ ಜವಾಬ್ದಾರಿ ನಾನು ನಿನ್ನಂತೆ ಕ್ರೂರಿಯಲ್ಲ ಇಲ್ಲಿಂದ ಹೊರಟು ಹೋಗು ಎಂದು ಕರಡಿಯು ಸಿಂಹಕ್ಕೆ ಹೇಳಿತು ತನ್ನ ಉಪಾಯ ಫಲಿಸಲಿಲ್ಲವೆಂದು ಸಿಂಹ ಹೊರಟುಹೋಯಿತು ಮುಕ್ಕಾಲು ರಾತ್ರಿ ಕಳೆದಿತ್ತು ರಾಜನಿಗೆ ಎಚ್ಚರವಾಯಿತು ಕರಡಿಯು ಇದುವರೆಗೂ ಎಚ್ಚರವಾಗಿದ್ದು ತನ್ನನ್ನು ಕಾದುಕೊಂಡಿದೆ ನಾನಂತೂ ಸುಖವಾಗಿ ನಿದ್ದೆ ಮಾಡಿದೆ ಕರಡಿಯು ಮಲಗಲಿ ಎಂದು ರಾಜನು ಈಗ ನೀನು ವಿಶ್ರಾಂತಿ ತೆಗೆದುಕೋ ನನ್ನ ಬೆನ್ನಿಗೊರಗಿ ಮಲಗು ನಾನು ಎಚ್ಚರದಿಂದಿರುತ್ತೇನೆ ಎಂದನು ಕರಡಿಯು ರಾಜನ ಬೆನ್ನಿಗೊರಗಿ ನಿದ್ದೆಗೆ ಜಾರಿತು ಆಗ ಸಿಂಹವು ಮತ್ತೆ ಮರದ ಬಳಿ ಬಂದಿತು ಹೇ ಮನುಷ್ಯ ನಿನಗೆ ಬದುಕಬೇಕೆಂಬ ಆಸೆಯಿದ್ದರೆ ನನ್ನ ಮಾತು ಕೇಳು ನಾನು ಮೂರು ದಿನಗಳಿಂದ ಉಪವಾಸವಿರುವೆ ಆ ಕರಡಿಯನ್ನು ಕೆಳಕ್ಕೆ ತಳ್ಳು ನಾನದನ್ನು ತಿನ್ನುತ್ತೇನೆ ನಿನ್ನನ್ನು ಏನು ಮಾಡುವುದಿಲ್ಲ ಎಂದಿತು ಸಿಂಹದ ಮಾತು ಕೇಳಿ ನಾನು ಬದುಕಿದರಾಯಿತು ಕರಡಿಗೇನಾದರಾಗಲಿ ಎಂದುಕೊಂಡ ರಾಜ ನಿದ್ದೆಯಲ್ಲಿದ್ದ ಕರಡಿಯನ್ನು ಮರದಿಂದ ತಳ್ಳಿದನು ಮರದಿಂದ ದೊಪ್ಪನೆಂದು ಬಿದ್ದ ಕರಡಿ ಎಚ್ಚರಗೊಂಡು ನೋಡುತ್ತದೆ ಎದುರಲ್ಲಿ ಸಿಂಹ ಮರದ ಕೊಂಬೆಯ ಮೇಲೆ ನಿಂತಿರುವ ರಾಜ ಅದಕ್ಕೆ ನಿಜ ಸ್ಥಿತಿ ಏನೆಂದು ತಿಳಿಯಿತು ನಾನು ಈ ಮನುಷ್ಯನನ್ನು ನಂಬಿ ಮೋಸ ಹೋದೆ ನೀನು ನನ್ನನ್ನು ತಿಂದು ನಿನ್ನ ಹಸುವೆಯನ್ನು ನೀಗಿಸಿಕೊ ಎಂದು ಕರಡಿಯು ಸಿಂಹಕ್ಕೆ ಹೇಳಿತು ದುಸ್ಥಿತಿ ಕಂಡು ಸಿಂಹಕ್ಕೆ ಮರುಕ ಉಂಟಾಯಿತು ಗೆಳೆಯ ನಾನು ಈ ಮನುಷ್ಯನಷ್ಟು ಕ್ರೂರಿಯಲ್ಲ ನಿನ್ನಂಥ ಪ್ರಾಮಾಣಿಕನನ್ನು ಕೊಂದು ತಿಂದರೆ ದೇವರು ಮೆಚ್ಚುವುದಿಲ್ಲ ನಂಬಿದವರಿಗೆ ವಂಚಿಸಬಾರದೆಂಬ ನಿನ್ನ ಗುಣ ನನ್ನನ್ನು ಪರಿವರ್ತನೆ ಮಾಡಿತು ಬಾ ಒಟ್ಟಿಗೆ ಸ್ನೇಹಿತರಾಗಿ ಬಾಳೋಣ ಎಂದು ಸಿಂಹವು ಕರಡಿಯೊಂದಿಗೆ ಕಾಡಿನಲ್ಲಿ ಮರೆಯಾಯಿತು ರಾಜ ತಾನು ಮಾಡಿದ ಈ ಅಕೃತ್ಯದಿಂದಾಗಿ ಜೀವನ ಪರ್ಯಂತ ಕೊರಗಿದನು ಸಾರಾಂಶ ಉಪಕಾರ ಮಾಡಿದವರಿಗೆ ಅಪಕಾರ ಮಾಡಬಾರದು